बुधवार ऐप्रि इत तारीख इन ना पुनरुत्थानकाल आचरण निमेलू बलिपूज के स्वागत सुस्वागत मन नाते सहोदरी
ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ತುಚ್ಛಿವಂತೆ ಕರೆದೊಯ್ಯಲಿ. ಆಮೆನ್. ಅಂತವರನ್ನು ಅಂತಿಮ ದಿನದಂದು ನಾನು ಜೀವಕ್ಕೆ ಎಬ್ಬಿಸುತ್ತೇನೆ.
ತಮ್ಮ ಶಿಷ್ಯರಿಗೆ ಹೇಗೆಂದರು ಯೋವಾನನು ಉಜ್ವಲವಾಗಿ ಹೊಳೆಯುವ ದೀಪದಂತೆ ಇದ್ದನು ಆ ಬೆಳಕಿನಲ್ಲಿ ನೀವು ಸ್ವಲ್ಪ ಕಾಲ ನೆಲೆದಾಡಿದಿರಿ ಯೋವಾನ ನೀಡಿದ ಸಾಕ್ಷಿಗಿಂತಲೂ ಮಿಗಿಲಾದ ಸಾಕ್ಷಿಯ ನನಗುಂಟು ನಾನು ಸಾಧಿಸುತ್ತಿರುವ ಸುಕೃತ್ಯಗಳೇ ಅಂದರೆ ಪಿತನು ನನಗೆ ಮಾಡಿ ಮುಗಿಸಲು ಕೊಟ್ಟ ಕಾರ್ಯಗಳೇ ನಾನು ಪಿತನಿಂದ ಬಂದವನೆಂದು ನನ್ನ ಪರವಾಗಿ ಸಾಕ್ಷಿ ಕೊಡುತ್ತವೆ ನನ್ನನ್ನು ಕಳುಹಿಸಿದ ಪಿತನೇ ನನ್ನ ಪರವಾಗಿ ಸಾಕ್ಷಿ ನೀಡಿದ್ದಾರೆ ನೀವಾದರೂ ಅವರ ಧ್ವನಿಯನ್ನು ಎಂದೂ ಕೇಳಿಲ್ಲ ಅವರ ದರ್ಶನವನ್ನು ಎಂದೂ ಕಂಡಿಲ್ಲ ಅವರ ಸಂದೇಶ ನಿಮ್ಮಲ್ಲಿ ನೆಲೆಸಿಲ್ಲ ಏಕೆಂದರೆ ಅವರು ಕಳುಹಿಸಿದವನಲ್ಲಿ ನೀವು ವಿಶ್ವಾಸ ಬಿಡಲಿಲ್ಲ ಪವಿತ್ರ ಗ್ರಂಥದಿಂದಲೇ ನಿತ್ಯ ಜೀವ ಲಭಿಸುವುದೆಂದು ಭಾವಿಸಿ ನೀವು ಅದನ್ನು ಪರಿಶೀಲಿಸಿ ನೋಡುತ್ತೀರಿ ಆ ಗ್ರಂಥವು ಸಹ ನನ್ನ ಪರವಾಗಿ ಸಾಕ್ಷಿ ಹೇಳುತ್ತದೆ ಆದರೂ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ನನ್ನ ಬಳಿಗೆ ಬರಲು ನಿಮಗೆ ಇಷ್ಟವಿಲ್ಲ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಯೇಸು ಕ್ರಿಸ್ತರು ಭರವಸೆಯ ಗಣಿ ಪ್ರೀತಿಗೆ ಅವರೇ ಧಣಿ ಪ್ರಭು ಯೇಸು ಕ್ರಿಸ್ತರನ್ನು ಸ್ಪರ್ಶಿಸಿದವರು ಪ್ರಭು ಯೇಸು ಕ್ರಿಸ್ತರನ್ನು ದರ್ಶಿಸಲು ಬಯಸಿದವರು ಯಾರೇ ಆಗಲಿ ನಿರುತ್ಸಾಹರಾಗಲಿಲ್ಲ ಆತಾಶೆಗೆ ಜಿಗುಪ್ಸೆಗೆ ಒಳಗಾಗಲಿಲ್ಲ ಈ ಬದುಕು ದುಸ್ತರ ಯಾತಕ್ಕೆ ಬದುಕು ನಾ ಈ ಬದುಕನ್ನು ಬದುಕಬೇಕಾ ಎಂದು ಹೇಳಲಿಲ್ಲ ಬದುಕಿಗೆ ಹೊಸ ಅರ್ಥವನ್ನು ಕಲ್ಪಿಸುವಂತ ಏಕೈಕ ಕರ್ತರು ನಮ್ಮ ಪ್ರಭು ಯೇಸು ಕ್ರಿಸ್ತರು ಜೀವನದಲ್ಲಿ ಎಂತಹ ಕಷ್ಟಗಳೇ ಆಗಿರಲಿ ಅದೆಂತಹ ನಷ್ಟವೇ ಆಗಿರಲಿ ಬಾರಿ ಒಡೆತಗಳೇ ಆಗಿರಲಿ ಅಲೆಗಳ ಅಬ್ಬರ ಎಷ್ಟೇ ಇರಲಿ ಅದೇನೇ ಇರಲಿ ಅವೆಲ್ಲವನ್ನು ಸರಿದೂಗಿಸುವಂತ ಬದುಕನ್ನು ಒಳ್ಳೆಯ ಸುಮಾರ್ಗದಲ್ಲಿ ಸಾಗಿಸಿಕೊಂಡು ಹೋಗುವಂತ ಒಳ್ಳೆಯ ಸ್ನೇಹಿತ ವೇಷಪಾಲಕ ನಮ್ಮ ಪ್ರಭು ಯೇಸು ಕ್ರಿಸ್ತರು ಹೌದು ಪ್ರಭು ಯೇಸು ಕ್ರಿಸ್ತರೇ ನೈಜ ಭರವಸೆಯ ಗಣಿ ಅವರೇ ಪ್ರೀತಿಗೆ ಧಣಿ ಇಂದಿನ ಶುಭ ಸಂದೇಶದ ಕಟ್ಟ ಕಡೆಯ ವಾಕ್ಯ ಸುಸ್ಪಷ್ಟವಾಗಿ ನಿಲ್ಲುತ್ತದೆ ಆದರೂ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ನನ್ನ ಬಳಿಗೆ ಬರಲು ನಿಮಗೆ ಇಷ್ಟವಿಲ್ಲ ಪ್ರಭು ಯೇಸು ಕ್ರಿಸ್ತರು ಈ ವಾಕ್ಯವನ್ನು ಅಂದಿನ ಯೋಧ್ಯರು ಪ್ರಧಾನಯಾಜಕರು ಮುಖ್ಯ ವ್ಯಕ್ತಿಗಳಿಗೆ ಮಾತ್ರವಲ್ಲ ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಪ್ರಸ್ತುತ ವಿದ್ಯಮಾನಗಳು ವಿಚಿತ್ರವಾದ ವಿಪರೀತವಾದ ಈ ವಿದ್ಯಮಾನಗಳ ಸಂದಿಗ್ಧ ಸಂದರ್ಭದಲ್ಲಿ ಕೊರೋನಾ ವೈರಸ್ನ ಹಾನಿಗೆ ತುತ್ತಾಗಿರುವ ಮನುಕುಲದ ಬಳಿ ಪ್ರಭು ಯೇಸು ಕ್ರಿಸ್ತರು ಎಂದು ಸ್ಪಷ್ಟವಾಗಿ ಸರಳ ನುಡಿಗಳಿಂದ ಕೇಳ್ತಾ ಇದ್ದಾರೆ ಪ್ರಶ್ನಿಸ್ತಾ ಇದ್ದಾರೆ ನನಗೆ ಮತ್ತು ನಿಮಗೆ ಈ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ಆದರೂ ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ನನ್ನ ಬಳಿಗೆ ಬರಲು ನಿಮಗೆ ಇಷ್ಟವಿಲ್ಲ ಸ್ನೇಹಿತರೆ ಕೊರೋನಾ ವೈರಸ್ ಹಾವಳಿಗೆ ಈ ಒಂದು ವೈರಾಣುವಿನ ಈ ಹೆಮ್ಮಾರಿಯ ಹಾವಳಿಗೆ ನಾವು ತುತ್ತಾದರೆ ಕಡೆ ಪಕ್ಷ ಏನಾಗಬಹುದು ನಮ್ಮ ಪ್ರಾಣವನ್ನು ಕಳೆದುಕೊಳ್ಳಬಹುದು ನಮ್ಮ ಪ್ರಾಣ ನಮ್ಮ ದೇಹದಿಂದ ದೂರ ಆಗಬಹುದು ಪ್ರಭು ಯೇಸು ಕ್ರಿಸ್ತರು ಯೋವಾನನ ಶುಭ ಸಂದೇಶ ಅಧ್ಯಾಯ 11ರಲ್ಲಿ ಮಾರ್ಥ ಹಾಗೂ ಮರಿಯಳ ವಾರ್ತೆಯನ್ನು ಕೇಳಿ ಆ ಒಂದು ಅಪೇಕ್ಷೆಯ ಮೇರೆಗೆ ಆ ಒಂದು ಪ್ರೀತಿಯ ಕರೆಯ ಮೇರೆಗೆ ಲಾಜರಿಗೆ ಜೀವವಿತ್ತು ಅಲ್ಲಿದ್ದವರಿಗೆ ಬೋಧನೆ ನೀಡುತ್ತಾರೆ ಏನಂತ ಹೇಳ್ತಾರೆ ನನ್ನಲ್ಲಿ ವಿಶ್ವಾಸವಿಟ್ಟವನು ಎಂದಿಗೂ ಮರಣ ಹೊಂದುವುದಿಲ್ಲ ಆತನಿಗೆ ಜೀವ ಇದೆ ಸತ್ತರೂ ಸಹ ಉದುರುತ್ತಾನೆ ಆಗ್ತಾನೆ ನಾನೇ ಜೀವ ನಾನೇ ಮಾರ್ಗ ನಾನೇ ಸತ್ಯ ನನ್ನಲ್ಲಿ ವಿಶ್ವಾಸವಿಟ್ಟವನು ಮರಣಕ್ಕೆ ಎಂದಿಗೂ ತುತ್ತಾಗನು ಅವರು ಸ್ನೇಹಿತರೆ ನಾವು ನಿತ್ಯ ಜೀವಕ್ಕಾಗಿ ಆತುರೆಯೋಣ ಯೋವಾನ ಶುಭ ಸಂದೇಶ ಅಧ್ಯಾಯ 6 ದೇವವಾಕ್ಯ 35ರಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೀಗೆ ನುಡಿಯುತ್ತಾರೆ ನಾನೇ ಜೀವದಾಯಕ ರೊಟ್ಟಿ ಎಂಥ ಭರವಸೆದಾಯಕ ಆಶಾದಾಯಕ ಸ್ಫೂರ್ತಿದಾಯಕ ಹರ್ಷದಾಯಕ ವಾಕ್ಯವಿದು ನಾನೇ ಜೀವದಾಯಕ ರೊಟ್ಟಿ ನನ್ನಲ್ಲಿ ನನ್ನ ಬಳಿಗೆ ಬರುವವನು ಎಂದಿಗೂ ಆತನಿಗೆ
ಹಸಿವಾಗದು ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವಾಗದು ನನ್ನಲ್ಲಿ ವಿಶ್ವಾಸ ಇಟ್ಟನೆಂದರೆ ನನ್ನಲ್ಲಿ ವಿಶ್ವಾಸ ಇಡುವವನಿಗೆ ಎಂದಿಗೂ ದಾಹವಾಗದು ಲೋಕನಾಶನ ಸಂದೇಶ ಅಧ್ಯಾಯ 15ನೇ ಅಧ್ಯಾಯ ಶ್ರೇಷ್ಠ ಸಾಮರ್ಥ್ಯ ಬುದ್ಧಿಕಾರನ ಮಗನ ಸಾಮರ್ಥ್ಯ ನಾವು ನೋಡ್ತೇವೆ ಆಕೆಯ ಪುತ್ರ ವಿಲಾಸ ಜೀವನವನ್ನು ಮಾಡುವ ಉದ್ದೇಶದಿಂದ ಒಂದು ವಿಶಿಷ್ಟವಾದಂತ ಹೊಸ ಜೀವನವನ್ನು ನಾನು ಮಾಡಬೇಕೆಂಬ ಒಂದು ಆಸೆ ಉತ್ಸುಕತೆಯಿಂದ ತಂದೆಯ ಬಳಿಕ ಆಸ್ತಿಯನ್ನು ಪಡೆದು ವಿದೇಶಕ್ಕೆ ಹೋಗಿ ಎಲ್ಲ ರೀತಿಯ ಜೀವನವನ್ನು ಆತ ವಿಲಾಸ ಜೀವನವನ್ನು ಮನೋಲ್ಲಾಸವನ್ನು ಕಂಡುಕೊಳ್ಳಬೇಕೆಂದು ವಿಧ ವಿಧವಾದ ದೇವರಿಂದ ದೂರವಾದಂತ ತಂದೆಯಿಂದ ದೂರವಾದಂತ ಸತ್ಯಕ್ಕೆ ದೂರವಾದಂತ ಆ ಭ್ರಮೆಯ ಮಾಯಾಲೋಕದಲ್ಲಿ ಜೀವನ ಮಾಡಲು ಇಚ್ಛೆ ಪಡುತ್ತಾನೆ ಶಾಶ್ವತವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಾಯಿತಾ ತನ್ನ ಎಲ್ಲವನ್ನು ಒಂದು ವೆಚ್ಚ ಮಾಡ್ತಾನೆ ತನ್ನ ಎಲ್ಲದಂತೆ ತನ್ನ ಎಲ್ಲ ಆಸ್ತಿ ಪಡೆದಂತ ಎಲ್ಲ ಆಸ್ತಿ ತಂದೆಯಿಂದ ಪಡೆದಂತ ಎಲ್ಲ ಆಸ್ತಿ ಕರಗಲು ಕಾರಣವಾಗುತ್ತದೆ ಕಡೆಯದಾಗಿ ಆತನಿಗೆ ಹಸಿವು ಕಾರಣವಾಗುತ್ತದೆ ಮಾನಸಿಕವಾಗಿ ವಿಶೇಷವಾಗಿ ಭೌತಿಕವಾದಂತ ದೈಹಿಕ ಹಸಿವು ಆತನನ್ನು ಕಾಡ್ತದೆ ಚಿಂತಿಸ್ತಾನೆ ನನ್ನ ತಂದೆ ಬಳಿ ಹೋಗೋಣ ಪ್ರಯತ್ನ ಪಟ್ಟು ಆ ಯೋಚಿಸಿ ಒಳ್ಳೆ ನಿರ್ಧಾರ ಮಾಡಿ ಹೋಗ್ತಾನೆ ನೋಡಿದ ತಕ್ಷಣ ತಂದೆ ಅದನ್ನು ಸ್ವೀಕರಿಸ್ತಾನೆ ಸೇವಕನ ಕರೆದು ಈತನ ಬೆರಳಿಗೆ ಉಂಗುರವನ್ನು ಹಾಕಿರಿ ಕಾಲಿಗೆ ಚಪ್ಪಲಿಯನ್ನು ಬೆಂಟಿಸಿ ಪೋಷಾಕನ್ನು ಹಾಕಿ ಕೊಬ್ಬಿನ ಕರುವನ್ನು ಕುಯಿಸಿ ಎಂತ ಒಂದು ಅವಮಾನ ಪ್ರಭುವಿನ ಬಳಿಗೆ ನಾವು ಬಂದರೆ ಅದು ನಿತ್ಯ ಜೀವ ಜೀವ ಕಟ್ಟಿಟ್ಟ ಬುದ್ಧಿ ನಾವು ಹತಾಶರಾಗುವುದಿಲ್ಲ ನಿರಾಶರಾಗುವುದಿಲ್ಲ ಯಾವುದೇ ಹಾನಿ ನಾವು ತುತ್ತಾಗುವುದಿಲ್ಲ ಮರಣ ಹೊಂದಿದರೂ ಸಹ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ನಿತ್ಯಕ್ಕೂ ಜೀವಿಸುತ್ತೇವೆ ಪುನರುತ್ಥಾನರಾಗುತ್ತೇವೆ ಇದೇ ನಮಗೆ ಪುನರುತ್ಥಾನ ಪ್ರಭು ಯೇಸು ಕ್ರಿಸ್ತರು ನುಡಿಯುವುದು ನನ್ನಲ್ಲಿ ನಿತ್ಯ ಜೀವವಿದೆ ನನ್ನ ಬಳಿಗೆ ಬನ್ನಿ ನಿಮಗೆ ಎಂದಿಗೂ ಸಹ ಹಸಿವಿರದು ಇದೇ ಲೋಕನ ಶುಭ ಸಂದೇಶ ಅಧ್ಯಾಯ 19ರಲ್ಲಿ ನಾವು ನೋಡುತ್ತೇವೆ ಅಗ್ರಿದ್ದ ವ್ಯಕ್ತಿ ಜಕ್ಕಾಯ ಧನಾಢ್ಯ ವ್ಯಕ್ತಿಯಾಗಿದ್ದ ಸಮಾಜದಲ್ಲಿ ಧನಾಢ್ಯ ವ್ಯಕ್ತಿಯಾಗಿದ್ದ ಆತನಿಗೆ ಎಲ್ಲವನ್ನು ಕೊಂಡುಕೊಳ್ಳುವಂತ ಶಕ್ತಿ ಇತ್ತು ಆದರೆ ಆತ ಗಿಡ್ಡ ವ್ಯಕ್ತಿಯಾಗಿದ್ದ ನಾವು ಸೂಕ್ಷ್ಮ ಗಮನಿಸುವುದಾದ್ರೆ ದೇವರ ದೃಷ್ಟಿಯಲ್ಲಿ ಪುಟ್ಟ ವ್ಯಕ್ತಿಯಾಗಿದ್ದ ಆದರೆ ಎಲ್ಲೋ ಒಂದು ಕಡೆ ಅವನು ಅನಿಸುತ್ತೆ ಸಾಕು ಈ ಜೀವನ ದೇವರನ್ನ ನಾನು ಕುಳಿಸಿ ಹೋಗೋಣ ಅವರಿಗಾಗಿ ನಾನು ದಾನ ಕೊಡಬೇಕಾಗಿದೆ ಪ್ರಭು ಯೇಸು ಕ್ರಿಸ್ತನ ಕಾಣಬೇಕಾಗಿದೆ ಹೋಗ್ತಾನೆ ಎಲ್ಲ ನೋಡ್ತೇವೆ ಆ ಒಂದು 19ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಅವನು ಚಿತ್ರಿಸುತ್ತಾನೆ ಆ ಗಿಟ್ಟ ವ್ಯಕ್ತಿ ದೇವರ ದೃಷ್ಟಿಯಲ್ಲಿ ತನ್ನ ಆಸ್ತಿಯನ್ನು ಮಾರಿ ನಾನೇನಾರು ಯಾರಿಗಾದ್ರೂ ಮೋಸ ಮಾಡಿದರೆ ಎಲ್ಲರಿಗೂ ನೀಡ್ತೀನಿ ಪ್ರಭು ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ದೊಡ್ಡ ವ್ಯಕ್ತಿಯಾಗ್ತಾನೆ ಪ್ರಭು ಯೇಸು ಕ್ರಿಸ್ತನ ಬಳಿಗೆ ಬರಲು ಪ್ರಯತ್ನಿಸ್ತಾನೆ ಖಂಡಿತವಾಗಿಯೂ ಅವನಿಗೆ ಹಸಿವಾಗುವುದಿಲ್ಲ ಅವನ ಮಾನಸಿಕ ಹಸಿವನ್ನು ಪ್ರಭು ಯೇಸು ಕ್ರಿಸ್ತ ನೀಗಿಸ್ತಾನೆ ಆ ರಕ್ತಸ್ರಾವದ ಮಹಿಳೆ ನಿರ್ಧರಿಸಿ ಪ್ರಭು ಯೇಸು ಕ್ರಿಸ್ತರ ಉಡುಪಿನ ಅಂಚನ್ನು ಸ್ಪರ್ಶಿಸಿದೊಡನೆ ಆಕೆಯ ರಕ್ತಸ್ರಾವ ನೀಗುತ್ತದೆ ಆಕೆ ತನ್ನ ಆರೋಗ್ಯದ ಹಸಿವನ್ನು ತರಿಸಿಕೊಳ್ತಾಳೆ ಸ್ನೇಹಿತರೆ ಇಂದು ನಾವು ಚಿಂತಿಸಿ ನೋಡೋಣ ಖಂಡಿತವಾಗಿಯೂ ಈ ಕಾಲಘಟ್ಟದಲ್ಲಿ ನಾವು ಹಸಿವಿನಿಂದ ಇದ್ದೇವೆ ಆರೋಗ್ಯದ ವಿಶೇಷವಾಗಿ ಈ ದಿನಗಳಲ್ಲಿ ನಮ್ಮನ್ನು ಕಾಡುತ್ತಿರುವಂತಹ ಏಕೈಕ ಪ್ರಶ್ನೆ ಏಕೈಕ ಅಂಶ ಮೂಲಭೂತ ಅಂಶ ಏನೆಂದರೆ ಆರೋಗ್ಯದ ಕೊರತೆ ಆರೋಗ್ಯ ನಮ್ಗೆ ಇರುತ್ತಾ ನಾವು ನಿಜವಾಗ ಜೀವನ ಮಾಡ್ತೀವ ನಮಗೆ ಇನ್ನೂ ಸಹ ಬದುಕು ಇದೆಯಾ ನಾವು ನೀರಿನ ಮೇಲಿನ ಗುಳ್ಳೆಗಳಂತೆ ಓದ್ಬಿಡ್ತೀವ ಎಲ್ಲಿವರೆಗೆ ನಮ್ಮ ಬದುಕು ಏನಾಗ್ಬೋದು ಒಂದು ಆತಂಕ ಸೃಷ್ಟಿಸಿಕೊಂಡು ನಾವು ವಿಚಿತ್ರವಾದ ಪ್ರಪಂಚದಲ್ಲಿ ಜೀವನ ಮಾಡಬೇಕಾಗಿದೆ ನಮ್ಮಲ್ಲಿ ನಾವು ಬಂಧಿಸಲ್ಪಟ್ಟಿದ್ದೇವೆ ಬಂಧಿಸಿಕೊಂಡಿದ್ದೇವೆ ನಾವು ಸಾರ ಸಗಟಾಗಿ ರಾಜಾವಶವಾಗಿ ತಿರುಗಾಡುವಂತೆ ಏನ್ ಬೇಕೋ ಅದನ್ನು ಕೊಂಡುಕೊಳ್ಳುವಂತೆ ಏನ್ ಬೇಕೋ ಆ ರೀತಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ದೇವರ ಚಿಂತ ಏನಿದೆ ದೇವರ ಸಂಕಲ್ಪ ಏನಿದೆ ಅದನ್ನು ನಾವು ತಿಳಿಯಲು ಪ್ರಯತ್ನಿಸೋಣ ಇಂದಿನ ಅಲ್ಲೆಲುಯ ಶ್ಲೋಕ ಘೋಷಣೆಯಲ್ಲಿ ನಾವು ಕೊಡ್ತಾ ಇದ್ದೋ ಪುತ್ರನನ್ನು ಕಂಡು ಆತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನು ನಿತ್ಯ ಜೀವನ ಪಡೆಯಬೇಕೆಂಬುದೇ ನನ್ನ ಪಿತನ ಸಂಕಲ್ಪ ತಂದೆ ದೇವರ ಸಂಕಲ್ಪ ಏನು ಎಂದು ನಾವು ಚಿಂತಿಸಿ ನೋಡೋಣ ಆತನ ತಂದೆ ದೇವರ ಪುತ್ರನಲ್ಲಿ ಪ್ರಭು ಯೇಸು ಕ್ರಿಸ್ತರಲ್ಲಿ ಪುನರುತ್ಥಾನ ಪ್ರಭು ಯೇಸು ಕ್ರಿಸ್ತರಲ್ಲಿ ನಮಗೆ ವಿಶ್ವಾಸ ವಿಧಿಯಾ ಎಂದು ನಾವು ಚಿಂತಿಸಿ ನೋಡೋಣ ಪ್ರಭು ಯೇಸು ಕ್ರಿಸ್ತರಲ್ಲಿ ನಮಗೆ ವಿಶ್ವಾಸ ಈ ದಿನಗಳಲ್ಲಿ ಹೆಚ್ಚಾಗಿ ಬೇಕಾಗಿದೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸಬೇಕಾಗಿದೆ
ತಂದೆ ದೇವರ ಸಂಕಲ್ಪವನ್ನು ತಿಳಿಯುವಂತ ಒಂದು ಪ್ರಮೇಯದಲ್ಲಿ ನಾವು ಇದ್ದೇವೆ ಸ್ನೇಹಿತರೆ ಅಂತೆಯೇ ಯೋವನ ಶುಭ ಸಂದೇಶ ಆರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರಭು ಯೇಸು ಕ್ರಿಸ್ತನ ಬಳಿಗೆ ಬರುವಂತ ಯಾರು ಸಹ ಅವರು ತಳ್ಳಿ ಬಿಡುವುದಿಲ್ಲ ನಾವು ಪಾಪಿಗಳಾಗಿರಲಿ ಹುಡುಗರಾಗಿರಲಿ ವ್ಯಸನಿಗಳಾಗಿರಲಿ ದುಷ್ಟ ಚಟಕ್ಕೆ ಬಲಿಯಾಗಿರಲಿ ಅತ್ಯಾಚಾರಿಗಳಾಗಿರಲಿ ಅಥವಾ ಯಾವುದೇ ಕುಕೃತ್ಯಗಳನ್ನು ಮಾಡಿದಂತ ಪ್ರಖ್ಯಾತಿಯಲ್ಲ ಕುಖ್ಯಾತಿಯನ್ನು ಪಡೆದಂತ ವ್ಯಕ್ತಿಗಳು ನಾವಾಗಿರಲಿ ಎಷ್ಟೇ ದುಷ್ಟ ವ್ಯಕ್ತಿಗಳಾಗಿರಲಿ ಕ್ರೂರ ವ್ಯಕ್ತಿಗಳಾಗಿರಲಿ ಪ್ರಭು ಯೇಸು ಕ್ರಿಸ್ತನ ಬಳಿಗೆ ಹೋಗಲು ಪ್ರಯತ್ನಿಸೋಣ ತಂದೆಯ ಚಿತ್ತವನ್ನು ಅರಿಯಲು ಪ್ರಯತ್ನಿಸೋಣ ಆಗ ನಾವು ಖಂಡಿತವಾಗಿಯೂ ರಕ್ಷಣೆಯನ್ನು ಪಡೆಯುತ್ತೇವೆ ನಿತ್ಯ ಜೀವವನ್ನು ಪಡೆಯುತ್ತೇವೆ ಪುನರುತ್ಥಾನಿ ಪ್ರಭು ಯೇಸು ಕ್ರಿಸ್ತರಂತೆ ನಾವು ಸಹ ಮತ್ತೊಂದು ದಿನ ಮರಣಕ್ಕೆ ತುತ್ತಾಗದೆ ನಿತ್ಯ ಜೀವವನ್ನು ನಾವು ಪಡೆಯುತ್ತೇವೆ ಸ್ನೇಹಿತರೆ ವಸ್ತು ಪ್ರಪಂಚದಲ್ಲಿ ನಾವು ನೋಡ್ತೇವೆ ನಮಗೆ ಪದವಿ ಇದ್ದಾಗ ನೀ ನನ್ನ ಸ್ನೇಹಿತ ನಮಗೆ ಆಸ್ತಿ ಇದ್ದಾಗ ನೀನು ನಮ್ಮ ಸ್ನೇಹಿತ ಹಣವಿದ್ದಾಗ ನೀನು ನಮ್ಮ ಸ್ನೇಹಿತ ನನ್ನ ಮಗ ನನ್ನ ಮಗಳು ನನ್ನ ತಂದೆ ನನ್ನ ತಾಯಿ ಎಲ್ಲವೂ ಇದ್ದಾಗ ಸೌಂದರ್ಯವಿದ್ದಾಗ ಎಲ್ಲರ ಜೊತೆಗೆ ಇರ್ತಾರೆ ಎಲ್ಲವೂ ಸಂತೋಷವಾಗಿರ್ತದೆ ದೇವರನ್ನು ಮರೆಯುತ್ತೇವೆ ಬ್ರಹ್ಮಲೋಕದಲ್ಲಿ ಮಾಯಾಲೋಕದಲ್ಲಿ ದೇವರನ್ನು ದೂರವಿರಿಸಿ ನಾವು ಜೀವನ ಮಾಡಿ ಪ್ರಯತ್ನಿಸುತ್ತೇವೆ ಆದರೆ ನಮಗೆ ತಿಳಿಯಬೇಕು ಇವೆಲ್ಲ ಒಂದಾಗಿ ಹೋದಾಗ ಯಾರೂ ಸಹ ನಮ್ಮನ್ನು ಹತ್ತಿರಕ್ಕೆ ತೆಗೆದುಕೊಳ್ಳುವುದಿಲ್ಲ ಯಾರೂ ಸಹ ನಮಗೆ ವಿಶೇಷವಾದ ಗೌರವವನ್ನು ನೀಡುವುದಿಲ್ಲ ಯಾರೂ ಸಹ ಒಂದು ಒಳ್ಳೆಯ ಜೀವನ ಮಾಡಬೇಕು ನೀವು ಚೆನ್ನಾಗಿರಬೇಕೆಂದು ಉರಿದುಂಬಿಸುವುದಿಲ್ಲ ಆದರೆ ನಮ್ಮ ನೈಜ ಸ್ನೇಹಿತರಾದಂತ ಒಳ್ಳೆಯ ಮೇಷಪಾಲಕರಾದಂತ ಪ್ರಭು ಯೇಸು ಕ್ರಿಸ್ತರ ಬಳಿಗೆ ನಾವು ಹೋದರೆ ನಾವು ಯಾವುದೇ ಸ್ಥಿತಿಯಲ್ಲಿರಲಿ ಅದೇ ಸ್ಥಿತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಸ್ವೀಕರಿಸುತ್ತಾರೆ ನಮಗೆ ಬೇಕಾದಂತಹ ನಿತ್ಯ ಜೀವವನ್ನು ನೀಡುತ್ತಾರೆ ಆದ್ದರಿಂದಲೇ ಅವರು ಮುಡಿಯುವುದು ನನ್ನ ಜೀವದಾಯಕ ರೊಟ್ಟಿ ನನ್ನಲ್ಲಿ ವಿಶ್ವಾಸವುಳ್ಳವನಿಗೆ ಎಂದಿಗೂ ಸಹ ದಾಹವಾಗುವುದಿಲ್ಲ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಸಹ ಹಸಿವಾಗುವುದಿಲ್ಲ ಆದರೂ ನಿತ್ಯ ಜೀವನ ಪಡೆಯುವುದಕ್ಕಾಗಿ ನನ್ನ ಬಳಿಗೆ ಬರಲು ನಿಮಗೆ ಇಷ್ಟವಿಲ್ಲ ಸ್ನೇಹಿತರೆ ವಿಶೇಷವಾಗಿ ನಾವು ಚಿಂತಿಸಬೇಕಾದ ವಾಕ್ಯ ಇದಾಗಿದೆ ಇಂದು ಏನಾದರೂ ಪ್ರಭು ಯೇಸು ಕ್ರಿಸ್ತರು ಅವರಿಗೆ ನುಡಿದಂತೆ ಮತ್ತೊಮ್ಮೆ ನನಗೆ ಮತ್ತು ನಿಮಗೆ ಈಗ ಹೇಳಿಬಿಟ್ರೆ ಆದರೂ ನಿತ್ಯ ಜೀವನ ಪಡೆಯುವುದಕ್ಕೆ ಇಷ್ಟೆಲ್ಲ ನೋಡ್ತಾ ಇದೆಯಾ ಇಷ್ಟೆಲ್ಲ ಆಗ್ತಾ ಇದೆ ಇದರ ಚಿಂತನೆ ನೀನು ಮಾಡಬೇಕಾಗಿದೆ ಅರ್ಥವನ್ನು ನೀನು ಗ್ರಹಿಸಬೇಕಾಗಿದೆ ಆದರೂ ನನ್ನ ಬಳಿಗೆ ಬರಲು ನಿನಗೆ ಇಷ್ಟವಿಲ್ಲವಲ್ಲ ನೀ ಎಲ್ಲಿಗೆ ಹೋಗ್ತಾ ಇದೀಯಾ ಯಾವ ನಿಜ ಎಂದು ನಂಬಿದ್ದೀಯಾ ಅಂತ ಅಂದರೆ ಖಂಡಿತವಾಗಿಯೂ ನಮ್ಮ ಬದುಕು ನಶ್ವರವಾಗಿರುತ್ತೆ ನಾವು ದೇವರಿಂದ ದೂರವಾಗುವಂತ ವ್ಯಕ್ತಿಗಳಾಗುತ್ತೇವೆ ನಮ್ಮ ಪ್ರೀತಿಯು ನಮ್ಮ ಬದುಕು ಫಲಪ್ರದವಾಗಬೇಕು ದೇವರ ದೃಷ್ಟಿಯಲ್ಲಿ ನಾವು ದೊಡ್ಡ ವ್ಯಕ್ತಿಗಳಾಗಬೇಕು ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲು ಬೇಕಾದಂಥ ಶಕ್ತಿ ನಮಗೆ ಬೇಕು ಹಾಗೂ ಮನುಕುಲಕ್ಕೋಸ್ಕರ ಬೇಡಲು ಬೇಕಾದ ಶಕ್ತಿ ನಮಗೆ ಬೇಕು ಎಂದರೆ ನಾವು ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಹೋಗೋಣ ತಿಳಿಯೋಣ ಪ್ರಭು ಯೇಸು ಕ್ರಿಸ್ತರೇ ಭರವಸೆಯ ಧನಿ ಅವರೇ ಪ್ರೀತಿಗೆ ಧನಿ ನಮ್ಮೆಲ್ಲರೂ ಪ್ರಭು ಯೇಸು ಕ್ರಿಸ್ತರು ಕಾಯಿಗಳನ್ನು ರಕ್ಷಿಸಿ ಕಾಪಾಡಲು ನಾನು
ವಿಶೇಷವಾಗಿ ನಮ್ಮ ಪಾಸ್ಕಬಲಿಯಾದ ಕ್ರಿಸ್ತರೋಪಿತರಾದ ಈ ಕಾಲದಲ್ಲಿ ಅತ್ಯಾಡ ಮರದಲ್ಲಿ ನಮ್ಮ ಕೊಂಡಾಡಲು ನಿಜವಾಗಿ ಯೋಗ್ಯವು ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಕ್ರಿಸ್ತರ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವಕ್ಕೆ ಒದಗಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಗಳು ನಿಮ್ಮ ವಿಶ್ವಾಸಗಳಿಗೆ ತಿಳಿಯಲಾಗುತ್ತವೆ, ಏಕೆಂದರೆ ಅವರ ಮರಣವು ನಮ್ಮ ಮರಣಕ್ಕೆ ಬಂದ ಮುಕ್ತತೆಯನ್ನು ನೀಡಿದೆ. ಅವರ ಮೊದಲ ತಾಣದಲ್ಲಿ ಸಕಲ ರಾಜ್ಯವೂ ಮರಳಿ ಉತ್ಥಾನವಾಗಿದೆ. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು, ಈ ಹಬ್ಬಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭುವೇ ನಿಜವಾಗಿಯೂ ಪರಿಶುದ್ಧರು, ಸರ್ವಪರಿಶುದ್ಧತೆಯಾಗಿ ಈ ಕೊಡುಗೆಗಳ ಮೇಲೆ ನಮ್ಮ ಇವನ ಪ್ರಭುಯೇಸುಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದೆ. ಅವರನ್ನು ಪರಾಧೀನ ಮಾಡಲ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸ್ಮರಿಸಿ ಅದನ್ನು ಮುರಿದು ತಮ್ಮ ಆಶಿಷ್ಯರಿಗೆ ಕೊಡುತ್ತಾ ಇದ್ದರು. ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿ, ಏಕೆಂದರೆ ಇದು ನಿಮಗಾಗಿ ಸಲ್ಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅರ್ಥದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಆಶಿಷ್ಯರಿಗೆ ಕೊಡುತ್ತಾರೆ ಎಂದರು. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ವಿಶ್ವಾಸದರಸ್ಯ ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು
ರಕ್ಷಿಸಿರಿ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ ನಿಮ್ಮ ದಯೆಯನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ ಏಕೆಂದರೆ ರಾಜ್ಯವಾರು ಅಧಿಕಾರವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ ಪ್ರಭು ಯೇಸು ಕ್ರಿಸ್ತರೇ ನಿಮ್ಮ ಪ್ರೇಷ್ಠರಿಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ನಿರೀಕ್ಷಿಸಿರಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಪಾಲಿಸಲಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೆನ್ ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ ನಿಮ್ಮ ಆತ್ಮದೊಡನೆಯೂ ಇರಲಿ ಪರಸ್ಪರ ಶಾಂತಿಯನ್ನು ಕೊಡೋಣ प्रभु प्रार्थने